ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ ರಿಸಲ್ಟ್ ಬಂದಾಯಿತು. ಸಿಎಂ ಕ್ಯಾಂಡಿಡೇಟ್ ಯಾರು ಅಂತ ಫೈನಲ್ ಡಿಸಿಷನ್ಗೆ ಬಂದಿದ್ದಾರೆ. ಇಂಥ ಟೈಮ್ನಲ್ಲಿ ಮುಸ್ಲಿಂ ಮುಖಂಡರೊಬ್ಬರು ಅವರ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಅದೇನೇನು ಅಂತ ನೋಡೋಣ ಬನ್ನಿ. ಇದು ಎಲೆಕ್ಷನ್ ಮುಂಚೆನೇ ಡಿಸ್ಕಸ್ ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಡಿಸ್ಕಷನ್ ಪ್ರಕಾರ ಅವ್ರಿಗೆ ಸಿ ಎಂ ಪೋಸ್ಟ್ ಬೇಕಾಗಿತ್ತಂತೆ. ಬಟ್ ಆದರೆ ಸದ್ಯಕ್ಕೆ ಸಿ ಎಂ ಪೋಸ್ಟ್ ಬೇಡ, ಡಿ ಸಿ ಎಂ ಪೋಸ್ಟ್ ಕೊಡಿ. ಸದ್ಯಕ್ಕೆ ಅವರ ಜಾತಿಯವ್ರಿಗೊಬ್ಬರಿಗೆ ಡಿ ಸಿ ಎಂ ಪೋಸ್ಟು, ಹೋಮ್ ಮಿನಿಸ್ಟರ್ ಪೋಸ್ಟು, ರೆವಿನ್ಯೂ, ಎಜುಕೇಷನ್ನು, ಈ ಥರ ಮೇನ್ ಮೇನ್ ಕ್ಯಾಟಗರಿ ಯಾವುದಿದೆ ಎಲ್ಲನೂ ಅವ್ರಿಗೆ ಕೊಡಬೇಕಂತೆ. ಅವ್ರ ಮಾತುಗಳನ್ನ ಒಂದ್ಸಲ ಕೇಳೋಣ ಬನ್ನಿ. ಆಪ್ಕೋ ಮಾಲೂಮ್ ಹೇ ಅಭಿ ಕರ್ನಾಟಕ ಕಾ ಎಲೆಕ್ಷನ್ ಕಾ ರಿಸಲ್ಟ್ ಆ ಚುಕೆ ಹೈ. ಕರ್ನಾಟಕ ಮೇ ಕಾಂಗ್ರೆಸ್ ಪಾರ್ಟಿ 136-135 ಸೀಟ್ ಲೆನೆ ಮೇ ಹಮಾರ ಮುಸ್ಲಿಂ ಕಮ್ಯುನಿಟಿ ಕಾ 88% ಒಫಿಷಿಯಲ್ 88% ವೋಟಿಂಗ್ ಕಾಂಗ್ರೆಸ್ ಕೋ ಮುಸಲ್ಮಾನೋ ಡಾಲೆ. ಇವ್ರು ಹೇಳ್ತಾ ಇರೋ ಪ್ರಕಾರ 88% ಕರ್ನಾಟಕದಲ್ಲಿರುವಂಥ ಮುಸ್ಲಿಮ್ಸು ವೋಟ್ ಹಾಕಿದ್ದಾರೆ, ಅದರಿಂದ ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಂಗೆ ಕರ್ನಾಟಕದಲ್ಲಿ ಸುಮಾರು 13% ಮುಸ್ಲಿಮ್ಸ್ ಇದ್ದಾರೆ. ಅಂದರೆ 6.5 ಕೋಟಿ ಜನದಲ್ಲಿ ಸುಮಾರು ಒಂದು 65 ಲಕ್ಷ ಮುಸ್ಲಿಮ್ಸ್ ಇರ್ಬೋದು. ಅದರಲ್ಲಿ ಮಕ್ಕಳು, ವೋಟರ್ ಐ ಡಿ, ವೋಟರ್ ಲಿಸ್ಟಲ್ಲಿ ಇಲ್ಲದೆ ಇರೋರನ್ನೆಲ್ಲ ಬಿಟ್ಟರೆ ಸುಮಾರು ಒಂದು 30-36 ಲಕ್ಷ ವೋಟರ್ಸು ಬರ್ಬೋದು. ಇವರು ಹೇಳ್ತಾ ಇರೋ ಪ್ರಕಾರ ಸುಮಾರು 88% ಮುಸ್ಲಿಮ್ಸು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತ. ಯಾವ ವೋಟಿಂಗ್ ಬೂತಲ್ಲಿ ಚೆಕ್ ಮಾಡಿದ್ರು ಗೊತ್ತಿಲ್ಲ. ಮೀಡಿಯಾಗಳ ಬೇಸ್ ಮೇಲೆ, ಸರ್ವೆ ಮೇಲೆ ಹೇಳ್ತಾ ಇದ್ದೀವಿ ಅಂತಾರೆ. ವೋಟ್ ಒತ್ತುವಾಗ ಜನ ಯಾವುದಕ್ಕೆ ಒತ್ತಿದ್ದಾರೆ ಅಂತ ಅವ್ರಿಗೆ ಒಂದೊಂದು ಸಲ ಗೊತ್ತಿರಲ್ಲ. ಅಂಥದ್ರಲ್ಲಿ ಸರ್ವೆಗಳ ಬೇಸ್ ಮೇಲೆ ಇವರು 88% ವೋಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಡೆ ಬಿಟ್ಬಿಡೋಣ, ಹೋಗಲಿ. ಬಿ ಜೆ ಪಿಯಿಂದನೂ ಮುಸ್ಲಿಂ ಕ್ಯಾಂಡಿಡೇಟ್ಸ್ ನಿಂತಿದ್ರು, ಕಾಂಗ್ರೆಸ್ಸಿಂದನೂ ನಿಂತಿದ್ರು, ಜೆ ಡಿ ಎಸ್ಸಿಂದ ನಿಂತಿದ್ರು, ಎಷ್ಟೊಂದು ಪಾರ್ಟಿಗಳಿಂದ ಮುಸ್ಲಿಂ ಕ್ಯಾಂಡಿಡೇಟ್ಸ್ ನಿಂತಿದ್ರು. ಎಲ್ಲ ಪಾರ್ಟಿಗೂ ಡಿವೈಡ್ ಮಾಡಿಕೊಂಡ್ರೆ ಕಾಂಗ್ರೆಸ್ಗೆ ಸುಮಾರು ಒಂದು 20 ಲಕ್ಷ ಜನ ವೋಟ್ ಹಾಕಿರ್ಬೋದು ಅಂತಲೇ ಅಂದ್ಕೊಳ್ಳೋಣ. ಸೊ ಮೀಡಿಯಾ ಮೇ ಪೂರೇ ಇಸ್ಮೇ ಬಿ ಸರ್ವೆ ಬಿ ಹಾಕೋ ಅವರ್ ರಿಪೋರ್ಟ್ ಬಿ ಆಗೆ 88% ಮುಸಲ್ಮಾನೋ ವೋಟ್ ಡಾಲ್ನೆ ಸೆ 135 ಸೀಟ್ ಕಾಂಗ್ರೆಸ್ ಕೋ ಮಿಲೆ. ಉಸ್ಕೆ ಸಾತ್ ಸಾತ್ 72 ಎಮ್ ಎಲ್ ಎಸ್ ಕಾಂಗ್ರೆಸ್ ಕಾ ಸಿರ್ಫ್ ಓರ್ ಸಿರ್ಫ್ ಮುಸಲ್ಮಾನೋ ಕೋ ವೋಟಿಂಗ್ ಮೇ ಜೀತ್ಕೆ ಆಗೆ ಇಸ್ಲೇ ಮೇ ಬತಾ ರೂ 2/3 ಎಮ್ ಎಲ್ ಎಸ್ ಮುಸಲ್ಮಾನೋ ಕಾ ವೋಟ್ ಸೇ ಜೀತ್ಕೆ ಆಯೆ ಅಭಿ ತೋ ಮುಸಲ್ಮಾನೋ ಕಾ ಸುನ್ನಿ ಉಲ್ಮಾ ಬೋರ್ಡ್ ಕಾ ಯೇ ಮುತಾಲಬಾ ಹೈ ಏಕ್ ಡಿ ಸಿ ಎಮ್ ಮುಸಲ್ಮಾನ್ ಕೋ ಬನಾನಾ ಹೈ ಪಾಂಚ್ ಮಿನಿಸ್ಟರ್ ಬಿ ಮಿನಿಸ್ಟ್ರಿ ಬಿ ಮುಸಲ್ಮಾನ್ ಕೋ ದೇನಾ ಹೈ ಉಸ್ಮೇ ಬಿ ಹೋಮ್ ರೆವಿನ್ಯೂ ಓರ್ ಎಜುಕೇಷನ್. ಅದಕ್ಕೆ ಇವ್ರು ಕೇಳ್ತಾ ಇರೋದೇನು, ಒಂದು ಡಿ ಸಿ ಎಂ ಪೋಸ್ಟು, ಒಂದು ರೆವಿನ್ಯೂ ಪೋಸ್ಟು, ಒಂದು ಹೋಮ್ ಮಿನಿಸ್ಟರ್ ಪೋಸ್ಟು, ಅದಾದ ಮೇಲೆ ಎಜುಕೇಷನ್ ಮಿನಿಸ್ಟರ್ ಪೋಸ್ಟು ಮುಸ್ಲಿಂ ಅವ್ರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಅವರ ಡಿಮ್ಯಾಂಡ್ ಅಂತೆ. ಇದು ಎಲೆಕ್ಷನ್ ಮುಂಚೆನೇ ಕೇಳಿದ್ವಿ, ಅದಕ್ಕೆ ಒಪ್ಕೊಂಡಿದ್ರು ಕೊಡ್ತೀವಿ ಅಂತ, ಅದಕ್ಕೆ ನಾವು ವೋಟ್ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆಗ ಅನ್ನೋದಾದರೆ ನಾವು ಕಾಂಗ್ರೆಸ್ ಅವರು ನಮಗೂ ಒಂದು ಆಶ್ವಾಸನೆಗಳು ಕೊಟ್ಟಿದ್ರು, 5 ಆಶ್ವಾಸನೆಗಳು. ಅದು ಗೊತ್ತಿರ್ಬೋದು, 200 ಯೂನಿಟ್ ಕರೆಂಟ್ ಕೊಡ್ತೀವಿ, ಮಹಿಳೆಯರಿಗೆ ಉಚಿತ ಬಸ್ ಪಾಸು, ಎಲ್ಲ ಮಹಿಳೆಯರಿಗೆ 2,000 ದುಡ್ಡು, 10 ಕೆಜಿ ಅಕ್ಕಿ, ನಿರುದ್ಯೋಗಿಗಳಿಗೆ 3,000 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದರು. ಈ ಆಶ್ವಾಸನೆಗಳನ್ನು ಪಕ್ಕಾ ಈಡೇರಿಸಲೇಬೇಕು ಇವರು ಮಾತು ಕೊಟ್ಟಿರೋ ಪ್ರಕಾರ. ನೋಡೋಣ ಯಾವ ಮಾತು ಈಡೇರಿಸ್ತಾರೆ. ನೆಕ್ಸ್ಟ್ ಇವ್ರ ಮಾತುಗಳನ್ನ ಕೇಳೋಣ ಬನ್ನಿ. ಹಾಗೆ ಮಿಲ್ನಾ ಜರೂರಿ ಅಮಾರ ಮುತಾಲಬಾ ಅಮಾರ ಡಿಮ್ಯಾಂಡ್ ಬಿ 88% ಮುಸಲ್ಮಾನ್ ವೋಟ್ ದಾಲೆ 88% ಮುಸಲ್ಮಾನ್ಸ್ ಅಂದರೆ ಸುಮಾರು 20 ಲಕ್ಷ ಜನ ವೋಟ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಅವರಿಗೆ 135 ಸೀಟ್ಸ್ ಬಂದಿದೆ, ಇಲ್ಲ ಅಂದರೆ ಅವರು 135 ಸೀಟ್ಸ್ ತಗೊಳ್ತಾ ಇರಲಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಹೇಳ್ತಾ ಇರೋದು ಅಂದರೆ 65-70 ಜನ ಎಮ್ ಎಲ್ ಎಗಳು ಮುಸಲ್ಮಾನ್ಸು ವೋಟ್ ಹಾಕಿರೋದ್ರಿಂದ ಮಾತ್ರ ಗೆದ್ದಿದ್ದಾರೆ, ಇಲ್ಲಾಂದರೆ ಅವ್ರು ಗೆಲ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಎಂತಕ್ಕೆಂದರೆ ಜನ ಬಿ ಜೆ ಪಿ ಮೇಲೆ ಬೇಜಾರಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದಾರೆ ಹೊರತು ಅದರಿಂದ ಕಾಂಗ್ರೆಸ್ ಗೆದ್ದಿದೆ. ಇವರು ಹೇಳ್ತಾ ಇರೋ ಪ್ರಕಾರ ಇವರು ಹೇಳಿದ್ದಕ್ಕೆ ವೋಟ್ ಹಾಕಿರೋದ್ರಿಂದ ಕಾಂಗ್ರೆಸ್ ಗೆದ್ದಿದೆ ಅನ್ನೋದು ಎಷ್ಟು ನಿಜಾನೋ ಜನಕ್ಕೆ ಅರ್ಥ ಆಗುತ್ತೆ. ಅದಕ್ಕೆ ಇವರ ರಿಕ್ವೈರ್ಮೆಂಟು ಇವ್ರ ಬೋರ್ಡಲ್ಲಿ ಡಿಸೈಡ್ ಮಾಡಿರೋದು ಏನಂದ್ರೆ ಒಬ್ರು ಡಿ ಸಿ ಎಂನ ಮುಸಲ್ಮಾನ್ ಜಾತಿಯಿಂದ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. 5 ಜನ ಮಿನಿಸ್ಟರ್ಗಳನ್ನ ಮುಸಲ್ಮಾನ್ ಜಾತಿಯವರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಯಾವ್ದಾದ್ರು ಮಿನಿಸ್ಟರ್ ಪೋಸ್ಟ್ಗಳು ಕೊಡಿ ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಇವ್ರು ಕೇಳ್ತಾ ಇರೋ ಪೋಸ್ಟ್ಗಳು ನೋಡಿ, ಅದರಲ್ಲಿ ಮೇಯ್ನಾಗಿ ಬಂದು ಹೋಮ್ ಮಿನಿಸ್ಟ್ರ್ ಕೊಡಬೇಕಂತೆ. ಈಗಲೇ ಕರ್ನಾಟಕದಲ್ಲಿ ಕಿತ್ತೋಗಿರೋ ರೂಢಿಸಮ್ಗಳು ಅವು ಇವು ನಡೀತಾವೆ. ಅಂಥದ್ರಲ್ಲಿ ಇವ್ರು ಕೇಳ್ತಾ ಇರೋ ಹೋಮ್ ಮಿನಿಸ್ಟ್ರ್ ಕೊಟ್ಬಿಟ್ರೆ ಅಷ್ಟೇ, ಇನ್ಯಾವ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಳ್ತಾವೆ ಗೊತ್ತಿಲ್ಲ. ಇನ್ನು ರೆವಿನ್ಯೂ, ಇವ್ರು ಕೇಳ್ತಾ ಇರೋ ರೆವಿನ್ಯೂ ಪೋಸ್ಟ್ ಇವರು ಕೊಟ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಅರ್ಧನ ಯಾರಿಗಾದರೂ ದಾನ ಧರ್ಮದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಬರೆದು ಮಾರಾಕ್ಬಿಡ್ತಾರೆ.
ಮೊನ್ನೆ ಮೊನ್ನೆ ಎಲೆಕ್ಷನ್ ಆಗ್ತಾ ಇದ್ದಂಗೆ ನೋಡಿದ್ವಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹುಬ್ಳಿ ಬೆಳಗಾವಿ ಈ ಕಡೆ ಎಲ್ಲ ಕೂಗಾಡ್ತಾ ಇದ್ರು. ಅಂತ ಜಾಗಗಳನ್ನ ಬೇಕಾದ್ರೆ ಪಾಕಿಸ್ತಾನಕ್ಕೆ ಬರ್ಕೊಟ್ಬಿಡ್ತಾರೆ ಅಂತ ಅನ್ಸುತ್ತೆ. ಗುರುಗಳೇ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ, ಪೋಸ್ಟ್ಗಳು ಕೇಳೋದ್ರಲ್ಲಿ ಅರ್ಥ ಇದೆ. ಒಂದು ಪೋಸ್ಟ್ ಕೊಡಿ ಮಿನಿಸ್ಟರ್ ಪೋಸ್ಟ್ನ, ನಮ್ಮ ಜಾತಿಯವ್ರಿಗೂ ಒಂದು ಬೆಂಬಲ ಸಿಕ್ಕಂಗೆ ಆಗುತ್ತೆ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಗೆ ಇದೇ ಪೋಸ್ಟ್ಗಳು ಬೇಕು ಅಂತ ಕೇಳೋದನ್ನು ತಪ್ಪು ಅಂತ ನಾವಂತೀವಿ. ಜನ ಬಿ ಜೆ ಪಿ ಮೇಲೆ ಬೇಜಾರಾಗಿ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಅದನ್ನು ಬಿಟ್ಟು ನಾವು ಓಟ್ ಹಾಕಿದ್ರಿಂದನೇ ಕಾಂಗ್ರೆಸ್ ಗೆಲ್ತು ಅಂದ್ಕೊಳ್ಳೋದು ನೀವೇ ಅರ್ಥ ಮಾಡ್ಕೋಬೇಕು, ಯಾವ ಲೆವೆಲಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಕರ್ನಾಟಕದಲ್ಲಿ ಸುಮಾರು 3.5 ಕೋಟಿ ವೋಟರ್ಸ್ ಇದ್ದಾರೆ. ಅದರಲ್ಲಿ ನೀವು ಹೇಳ್ತಾ ಇರುವಂಥ ವೋಟರ್ಸು 1-20 ಲಕ್ಷ ಜನ ಇರ್ಬೋದು. ಹತ್ತತ್ರ ಎಷ್ಟಾಯಿತು, 10% ವೋಟ್ ಹಾಕಿರೋದ್ರಿಂದ ಕಾಂಗ್ರೆಸ್ ಗೆದ್ದಿದೆ ಅನ್ನೋದಾದರೆ, ಕಾಂಗ್ರೆಸ್ಸು ನೀವು ಹೇಳಿದ್ದಕ್ಕೆಲ್ಲ ಒಪ್ಪುತ್ತೆ ಅನ್ನೋದಾದರೆ ನೆಕ್ಸ್ಟ್ ಟೈಮು ಕಾಂಗ್ರೆಸ್ಸು ಬರೋ ಚಾನ್ಸೇ ಇಲ್ಲ ಬಿಡಿ. 88% ಅಂತ ಹೇಳ್ತಾ ಇದ್ದೀರಾ, 88% ಒಂದು ಎಷ್ಟು ಜನ ಅಂತ ಲೆಕ್ಕ ಹಾಕಿ ಸರ್ ಫಸ್ಟು. ಎಂತಕ್ಕೆ ಅಂದರೆ 20 ಲಕ್ಷ ಜನ ವೋಟ್ ಹಾಕೋದ್ರಿಂದ ಏನೂ ಚೇಂಜಸ್ ಆಗೋದಿಲ್ಲ. 20 ಲಕ್ಷ ಜನ ವೋಟ್ ಹಾಕಿಲ್ಲ ಅಂದಿದ್ರು ಅಂತ ಏನು ಚೇಂಜಸ್ ಆಗ್ತಾ ಇರಲಿಲ್ಲ. ಎಂತಕ್ಕೆ ಅಂದರೆ ಈ ಸಲ ಕರ್ನಾಟಕದಲ್ಲಿ ಜನ ಡಿಸೈಡ್ ಮಾಡಿದರು ಬಿ ಜೆ ಪಿ ಬೇಡ ಅಂತ, ಅದಕ್ಕೋಸ್ಕರ ಕಾಂಗ್ರೆಸ್ ಬಂದಿದೆ. ಅದನ್ನು ಬಿಟ್ಟು ನಾವು ಹೇಳಿದ್ದಕ್ಕೆ, ನಮ್ಮವರು ಓಟ್ ಹಾಕಿದ್ದಕ್ಕೆ ಕಾಂಗ್ರೆಸ್ ಗೆದ್ದಿದೆ ಅಂದ್ಕೊಳ್ಳೋದು ತಪ್ಪು, ಅರ್ಥ ಮಾಡ್ಕೊಳ್ಳಿ. ಓಕೆ, ನೀವು ಓಟ್ ಹಾಕಿದ್ದಕ್ಕೆ ಗೆದ್ದಿದೆ ಅನ್ನೋದಾದರೆ ಕೇಳಿ, ಒಂದು ಸಣ್ಣ ಪುಟ್ಟ ಮಿನಿಸ್ಟ್ರಿ ಪೋಸ್ಟ್ಗಳು ಕೊಡಿ, ಅದರಿಂದ ನಮಗೂ ಅನುಕೂಲ ಆಗುತ್ತೆ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಅಂತೀವಿ. ಅದನ್ನು ಬಿಟ್ಟು ನಮ್ಗೆ ಇದೇ ಪೋಸ್ಟ್ ಬೇಕು, ನಮಗೆ ಇದೇ ರಿಕ್ವೈರ್ಮೆಂಟು, ನಮ್ಮ ಡಿಮ್ಯಾಂಡು ಕೊಡಲೇಬೇಕು ಅಂತ ಕೇಳೋದು ತಪ್ಪು. ಆ ಥರ ಕೇಳೋದಾದರೆ ಆ ಕಡೆ ನಾರ್ತ್ ಕರ್ನಾಟಕದಲ್ಲಿ ಲಿಂಗಾಯತರು ಬರ್ತಾರೆ, ಈ ಕಡೆ ಸೌತ್ ಕರ್ನಾಟಕದಲ್ಲಿ ಗೌಡರು ಬರ್ತಾರೆ. ಗೌಡರು ಸುಮಾರು 80 ಲಕ್ಷ ಜನ ವೋಟರ್ಸ್ ಇದ್ದಾರೆ. 80 ಲಕ್ಷ ಜನ ವೋಟರ್ಸ್ ಹಂಗಾರೆ ನನಗೆ ಸಿ ಎಂ ಕ್ಯಾಂಡಿಡೇಟ್ ಇವರೇ ಆಗಬೇಕು ಅಂತ ಕೇಳ್ಬೋದಲ್ಲ, ಯಾರೂ ಕೇಳ್ತಿಲ್ಲ. ಯಾಕೆ ಅಂದರೆ ಒಳ್ಳೆ ವ್ಯಕ್ತಿ ಸಿ ಎಂ ಆಗಬೇಕು, ಒಳ್ಳೆ ವ್ಯಕ್ತಿ ಡಿ ಸಿ ಎಂ ಆಗಬೇಕು, ಒಳ್ಳೆ ಎಜುಕೇಷನ್ ಇರೋರು, ನಾಲೆಡ್ಜ್ ಇರೋರು ಮಂತ್ರಿಗಳಾಗಬೇಕು ಅಂದ್ಕೊಂಡಿರೋರು ನಾವು. ಅದನ್ನು ಬಿಟ್ಟು ರಿಕ್ವೈರ್ಮೆಂಟು, ನಮ್ಮ ರಿಕ್ವೈರ್ಮೆಂಟ್ಗೆ ನೀವು ಗೌರ್ಮೆಂಟ್ ನಡೆಸಿ ಅನ್ನೋದು ತಪ್ಪು. ಜನರನ್ನು ಕಾಮನ್ ಆಗಿ ನೋಡೋವಂಥ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಆಗಬೇಕು. ಅದನ್ನು ಬಿಟ್ಟು ಜಾತಿಗಳ ಬೇಸ್ ಮೇಲೆ ನಿಂತ್ಕೊಳ್ಳೋ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಆಗೋದು ಬೇಡ ಅಂತ ಜನರ ಅನಿಸಿಕೆ, ನಮ್ಮ ಅನಿಸಿಕೆ. ಕಾಮನ್ ಮ್ಯಾನ್ ಒಬ್ಬ ಮಿನಿಸ್ಟರ್ ಆದರೆ, ಇಲ್ಲ ಕಾಮನ್ ಆಗಿ ಯೋಚನೆ ಮಾಡೋ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಆದರೆ ಎಲ್ಲರಿಗೂ ಈಕ್ವಲ್ ಆಗಿ ಆಪರ್ಚುನಿಟಿ ಕೊಡ್ತಾರೆ, ಕೊಡಿಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ಜಾತಿಗೋಸ್ಕರ ಸಪೋರ್ಟ್ ಮಾಡ್ತೀನಿ ಅನ್ನೋರು ಮಿನಿಸ್ಟರ್ ಆಗ್ತೀನಿ ಅಂದರೆ ಆ ಜಾತಿಯವ್ರು ಮಾತ್ರ ಬೆಳೀತಾರೆ, ಬೇರೆ ಜಾತಿಯವರು ಹಾಗೆ ಉಳ್ಕೊಂಡ್ಬಿಡ್ತಾರೆ. ಆ ರೀತಿ ಇರೋದಕ್ಕಿಂತ ಎಲ್ಲರನ್ನೂ ಬೆಳೆಸುವಂಥ ವ್ಯಕ್ತಿ ಮಿನಿಸ್ಟರ್ ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಗಿವನ್ ಟೇಕ್ ಪಾಲಿಸಿ ಅಂತ ಮಾತಾಡ್ತಾ ಇದ್ದಾರೆ. ಗಿವನ್ ಟೇಕ್ ಪಾಲಿಸಿ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ನಾವು ಯಾವತ್ತು ದುಡ್ಡು ತಗೊಳ್ಳದೆ, ನಮ್ಮ ಓಟನ್ನು ಮಾರ್ಕೊಳ್ಳದೆ, ನಾವು ಓಟ್ ಹಾಕಿ ನಿಯತ್ತಾಗಿ ನಿಂತ್ಕೊಂಡು ಗೆಲ್ಲಿಸಿದ್ರೆ ಮಾತಾಡ್ಬೋದು, ಹೌದು ನಾವು ಓಟ್ ಹಾಕಿದ್ದೀವಿ ಸ್ವಾಮಿ ನಮಗೆ ಕೆಲಸ ಮಾಡಿಕೊಡಿ ಅಂತ ದುಡ್ಡು ತೊಗೊಂಡು ಓಟ್ ಹಾಕಿರುವಾಗ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನೋದು ಅಲ್ಲಿಗಲ್ಲಿಗೆ ಸರಿಯಾಗೋಯ್ತು, ಇನ್ನು ಮುಂದಕ್ಕೆ ಏನು ಕೇಳೋದ್ರಲ್ಲಿ ಅರ್ಥ ಇರಲ್ಲ ಅಂತ ನಮ್ಮ ಅಭಿಪ್ರಾಯ, ಜನರ ಅಭಿಪ್ರಾಯ. ಇನ್ನು ನೀವು ಕೇಳ್ತಾ ಇರೋದ್ರ ಬಗ್ಗೆ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಒಂದು ತೊಗೊಂಡು ಒಂದು ಕೊಟ್ಟಾಗೋಗಿದೆ, ಅಲ್ಲಿಗಲ್ಲಿಗೆ ಈಕ್ವಲ್ ಆಗೋಯ್ತು, ಇನ್ನು ಮುಂದೆ ಏನಿದ್ರು ಒಳ್ಳೆ ವ್ಯಕ್ತಿ ಅಧಿಕಾರಕ್ಕೆ ಬರಲಿ, ನಮಗೆ ಅನುಕೂಲಗಳಾಗಲಿ, ಇಷ್ಟು ಮಾತ್ರ ನಾವು ರಿಕ್ವೈರ್ಮೆಂಟ್ ಇಡ್ಬೋದು, ಡಿಮ್ಯಾಂಡ್ ಕೇಳ್ಬೋದು. ಅದನ್ನು ಬಿಟ್ಟು ನಮ್ಮವರೇ ಆಗಬೇಕು, ನಮ್ಮ ಜಾತಿಯವರೇ ಆಗಬೇಕು ಅಂತ ಕೇಳೋದು ತಪ್ಪು ಅಂತ ಒಂದು ಸಲ ಯೋಚನೆ ಮಾಡಿ ಆಮೇಲೆ ಮಾತಾಡಿ ಈ ವಿಷಯಗಳ ಬಗ್ಗೆ. ಅಪ್ಪಿ ತಪ್ಪಿ ಏನಾದರೂ ಈ ಮಾತುಗಳಿಗೆ ನಾವು ಭದ್ರಾಗಿದ್ದೀವಿ ಅಂತ ಈ ಸಲ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ನೀವು ಕೇಳ್ತಿದ್ದೀರಾ ಅಂತ ಆ ಪೋಸ್ಟ್ಗಳನ್ನೇನಾದರೂ ನಿಮಗೆ ಕೊಟ್ಟರೆ ನೆಕ್ಸ್ಟ್ ಟೈಮು ಕಾಂಗ್ರೆಸ್ ಬರೋದಿಲ್ಲ, ಆವಾಗ ಪರಿಸ್ಥಿತಿಗಳು ಬೇರೆ ಥರ ಇರುತ್ತೆ. ಒಂದು ಸಲ ಯೋಚನೆ ಮಾಡಿ. ಈಕ್ವಾಲಿಟಿ ಬೇಸ್ ಮೇಲೆ ನಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿಗೆ, ಒಳ್ಳೆ ವ್ಯಕ್ತಿಗೆ ಮಿನಿಸ್ಟರ್ ಪೋಸ್ಟ್ಗಳು ಸಿಕ್ಕಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಜಾತಿ ಬೇಸ್ ಮೇಲೆ ನಿಂತ್ಕೊಳ್ಳೋಂಥ ವ್ಯಕ್ತಿಗೆ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದ್ರೆ ಜಾತಿಗಳು ಮತ್ತೆ ಡಿವೈಡ್ ಆಗುತ್ತೆ, ಕಾಂಗ್ರೆಸ್ಸು ಒಡೆದು ಪೀಸ್ ಪೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಆಗ ಎಮ್ ಪಿ ಎಲೆಕ್ಷನಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ತುಂಬಾ ಇದೆ. ಎಮ್ ಪಿ ಎಲೆಕ್ಷನಲ್ಲಿ ಈ ಸಲ ಮೋದಿ ಬದಲು ಆದಿತ್ಯನಾಥ್ ಅವ್ರ ಹೆಸರು ಓಡ್ತಾ ಇದೆ. ಅಪ್ಪಿ ತಪ್ಪಿ ಆದಿತ್ಯನಾಥ್ ಅವ್ರು ಗೆದ್ದು ಬಂದರು ಅಂದರೆ ಪರಿಸ್ಥಿತಿಗಳು ಯಾವ ಥರ ಇರುತ್ತೆ ನೀವೇ ಅರ್ಥ ಮಾಡ್ಕೋಬೇಕು. ಈಗಾಗಲೇ ನೋಡಿರ್ತೀರ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅವರ ಜಲಕ್ಕು, ಇನ್ನು ನೆಕ್ಸ್ಟು ಪಿ ಎಮ್ ಆದಿತ್ಯನಾಥ್ ಅವರಾದರೆ ಇಂಡಿಯಾ ಪೂರ್ತಿ ಜಲಕ್ಕೆ ತೋರಿಸ್ಬಿಡ್ತಾರೆ. ಜನಕ್ಕೆ ಬದಲಾಗೋ ಅವಕಾಶನ ನೀವೇ ಮಾಡಿಕೊಡ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿದೆ, ಜನ ಯಾವ ರೀತಿ ಇರಬೇಕು ಏನು ಅಂತ. ಅಪ್ಪಿ ತಪ್ಪಿ ನಾವು ಈ ಜಾತಿಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತ ಹೋದರೆ ಈ ಸಲ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಜನ ಅವರಿಗೆ ಎಮ್ ಪಿ ಎಲೆಕ್ಷನಲ್ಲಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಒಂದು ಸಲ ಯೋಚನೆ ಮಾಡಿ, ಯಾರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಬೇಕು, ಯಾರಿಗೆ ಯಾವ ಪೋಸ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿ, ಡಿಸೈಡ್ ಮಾಡಿ, ನಿರ್ಧಾರ ತಗೊಳ್ಳಿ. ಇನ್ನು ಉಳಿದಿದ್ದು ನಿಮಗೆ, ಕಾಂಗ್ರೆಸ್ ಗೌರ್ಮೆಂಟ್ಗೆ, ನಿಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು, ಜನರಿಗೆ ಬಿಟ್ಟಿದ್ದು.